ವೆಲ್ಕಮ್ ಟು ಸೂಪರ್ ಅಡಿಗೆ ಕಟ್ಟೆ ಮೈ ಲವ್ಲಿ ಫ್ರೆಂಡ್ಸ್. ನಿಮಗೆ ಎಷ್ಟೋ ಥರ ದೋಸೆ ಗೊತ್ತಿರುತ್ತಲ್ವಾ, ಇದನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ. ಇದರ ಹೆಸರು ಕಾಂಚೀಪುರಂ ತುಪ್ಪದ ದೋಸೆ. ನಿಮ್ಮ ವೆರೈಟಿ ದೋಸೆ ಲಿಸ್ಟ್ನಲ್ಲಿ ಇದು ಒಂದು ಆ್ಯಡ್ ಮಾಡ್ಕೊಳ್ಳಿ. ಯಾವಾಗಲೂ ಇದನ್ನು ಮಾಡ್ಕೊಂಡು ತಿಂತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ಬಿಫೋರ್ ಯು ವಾಚ್ ದ ವಿಡಿಯೋ ಆ್ಯಂಡ್ ಲರ್ನ್ ಹೌ ಟು ಡೂ ದಿಸ್ ರೆಸಿಪಿ, ಆಲ್ ಯು ಹ್ಯಾವ್ ಟು ಡೂ ಇಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲರಿಗೂ ಸಜೆಸ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಫ್ರೆಂಡ್ಸ್, ಕಾಂಚೀಪುರದ ಬೆಣ್ಣೆ ದೋಸೆಗೆ ನಾನು ಸ್ಟಾರ್ಟಿಂಗ್ ಏನು ಒಂದು ಮಿಕ್ಸ್ಚರ್ ನಾನು ನೆನೆ ಹಾಕ್ಕೊಳ್ತಾ ಇದ್ದೀನಿ ಅಂತ ನೋಡ್ಕೊಂಬಿಡಿ. ನಾನು ಇಲ್ಲಿ ಉಪಯೋಗಿಸಿರೋದು 1 ಕಪ್ನಷ್ಟು ಇಡ್ಲಿ ಅಕ್ಕಿ. ನೀವು ಇಡ್ಲಿ ಅಕ್ಕಿ ಅಥವಾ ದೋಸೆ ಅಕ್ಕಿ ಯೂಸ್ ಮಾಡ್ಬೋದು. 1 ಕಪ್ ತೊಗೊಂಡಿದ್ದೀನಿ ಈ ಒಂದು ಮೆಷರ್ಮೆಂಟ್ ಗ್ಲಾಸ್ನಲ್ಲಿ. 1 ಕಪ್ಪು ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ. ನೀವು ಈ ಅಕ್ಕಿ ಇಲ್ಲ ಅಂದರೆ ಸೋನಾ ಮಸೂರಿ 1/2 ಕಪ್ಪು, ಆಮೇಲೆ ಬಾಯ್ಲ್ಡ್ ರೈಸ್ 1/2 ಕಪ್ಪು, ಈ ಕಾಂಬಿನೇಷನ್ನು ಯೂಸ್ ಮಾಡ್ಬೋದು. ಆಮೇಲೆ ಇದ್ರ ಜೊತೆಗೆ ನಾನು 1/2 ಕಪ್ಪಿನಷ್ಟು ಉದ್ದಿನ ಬೇಳೆನ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ 1 ಟೀ ಚಮಚದಷ್ಟು ಮೆಂತ್ಯಕಾಳು, ಇಷ್ಟನ್ನ ಚೆನ್ನಾಗಿ ನೀರಿನಲ್ಲಿ ತೊಳ್ಕೊಂಡು 5-6 ಅವರ್ಸ್ ನಾನು ಇದನ್ನು ನೆನೆಸ್ಕೊಳ್ತೀನಿ. ನೋಡಿ, ಚೆನ್ನಾಗಿ ತೊಳ್ಕೊಂಡು ಈ ಮಿಕ್ಸ್ಚರ್ನ ಸೆಪ್ರೇಟಾಗಿ 1-6 ಅವರ್ಸು ನೀವು ನೆನೆಸ್ಕೊಂಡ್ಬಿಡಿ. ಫ್ರೆಂಡ್ಸ್, ಇವಾಗ 6 ಅವರ್ಸ್ ಆಯಿತು. ನೋಡಿ, ನೆಂದಿದೆ ಉದ್ದಿನಬೇಳೆ, ಚೆನ್ನಾಗಿ ನೆಂದಿದೆ ಅಕ್ಕಿ ಮತ್ತು ಮೆಂತ್ಯಕಾಳು ಚೆನ್ನಾಗಿ ನೆಂದಿದೆ. ಈಗ ನಾವೇನು ಮಾಡ್ಕೋಬೇಕು, ಎರಡನ್ನು ಸೆಪ್ರೇಟಾಗಿ ಮಿಕ್ಸಿಲಿ ಅಥವಾ ಗ್ರೈಂಡರಲ್ಲಿ ನೀವು ಚೆನ್ನಾಗಿ ರುಬ್ಕೊಂಬಿಡಿ. ಸೆಪ್ರೇಟಾಗಿ ರುಬ್ಕೊಳ್ಳಿ ಎರಡನ್ನು, ಆಮೇಲೆ ಬೇಕಾದ್ರೆ ಆಮೇಲೆ ಮಿಕ್ಸ್ ಮಾಡಬೇಕು. ಸೊ ಫಸ್ಟು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಎರಡನ್ನು ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಫಸ್ಟು ಮಿಕ್ಸಿಲಿ. ನೋಡಿ, ಈಗ ಅಕ್ಕಿ ಮತ್ತು ಮೆಂತ್ಯಕಾಳನ್ನ ಇಲ್ಲಿ ಚೆನ್ನಾಗಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಉದ್ದಿನಬೇಳೆದು ಪೇಸ್ಟು. ಆಮೇಲೆ ಇಲ್ಲಿ ನಾನು ತೊಗೊಂಡಿರೋದು 1/2 ಕಪ್ನಷ್ಟು ಹುಳಿ ಮೊಸರು. ಇದು ಮೂರನ್ನು ಈಗ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಹುಳಿ ಮೊಸರನ್ನು ಉಪಯೋಗಿಸಿದ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ದೋಸೆ ಹಿಟ್ಟು. ನೋಡಿ, ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಉದ್ದಿನ ಹಿಟ್ಟು, ಆಮೇಲೆ 1 ಕಪ್ಪು ಹುಳಿ ಮೊಸರು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಓವರ್ ನೈಟ್ ಒಂದು 8-10 ಅವರ್ಸ್ ಇದು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ನಾಳೆಗೆ ಹುದುಗು ಚೆನ್ನಾಗಿ ಬಂದಿರುತ್ತೆ, ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿರುತ್ತೆ ಹುಳಿ ಮೊಸರು ಉದ್ದಿನಬೇಳೆ ಎಲ್ಲ ಹಾಕಿರೋದ್ರಿಂದ. ಚೆನ್ನಾಗಿ ಈಗ ಮಿಕ್ಸ್ ಮಾಡಿ 1-10 ಅವರ್ಸು ಫರ್ಮೆಂಟ್ ಆಗೋಕ್ಕೆ ಬಿಟ್ಬಿಡಿ. ಫ್ರೆಂಡ್ಸ್, ಈಗ ದೋಸೆ ಹಿಟ್ಟು ಫರ್ಮೆಂಟ್ ಆಗಿದೆ ನೋಡಿ. ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಥಿಕ್ನೆಸ್ ಬೇಕೋ ದೋಸೆ ಅಷ್ಟು ನೀರು ಹಾಕ್ಕೊಳ್ಳಿ. ನಾನು ಇಷ್ಟು ಥಿಕ್ನೆಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇರೋದು 1 ಕಪ್ ತೆಂಗಿನ ತುರಿ. ನೀವು ಇದನ್ನೆಲ್ಲ ದೋಸೆ ಮಾಡ್ಕೊಳ್ಳೋವಾಗ ಹಾಕ್ಕೋಬೇಕು ಫರ್ಮೆಂಟ್ ಆದಮೇಲೆ. ಮತ್ತು ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ದೋಸೆ ಹಿಟ್ಟಿಗೆ ಹಾಕ್ಕೊಂಬಿಡಿ. ಆಮೇಲೆ ನಾವು ಇದಕ್ಕೆ ಸಣ್ಣ ಒಂದು ಒಗ್ಗರಣೆ ಕೊಟ್ಕೋಬೇಕಾಗತ್ತೆ. ನಾನು ಒಗ್ಗರಣೆಗೆ ಉಪಯೋಗಿಸ್ತಾ ಇರೋ ಒಂದು ಸಾಮಗ್ರಿಗಳನ್ನ ನೋಡ್ಕೊಂಬಿಡಿ. ನಾನು ಇಲ್ಲಿ ಉಪಯೋಗಿಸ್ತಾ ಇರೋದು ಕಡಲೆಬೇಳೆ, 2 ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಾನು ಸ್ವಲ್ಪ ಈರುಳ್ಳಿ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನಿಮಗೆ ಈರುಳ್ಳಿ ಬೇಡ ಅಂದರೆ ಈರುಳ್ಳಿ ಉಪಯೋಗಿಸೋದೇನು ಬೇಡ. ಇದನ್ನು ಎಣ್ಣೆ ಸಾಸಿವೆನಲ್ಲಿ ಸ್ವಲ್ಪ ಬಾಡಿಸ್ಕೊಂಬಿಟ್ಟು ಒಗ್ಗರಣೆ ಮಾಡ್ಕೊಂಬಿಡೋಣ. ಇವಾಗ ಆ ಒಗ್ಗರಣೆ ಮಾಡಿಕೊಂಡು ಅದಾದಮೇಲೆ ದೋಸೆ ಹಿಟ್ಟಿಗೆ ನಾವು ಇದನ್ನು ಹಾಕ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಒಂದು ಪ್ಯಾನ್ಗೆ 3 ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಒಂಚೂರು ಸಿಡಿದಿದೆ. ಈಗ ನಾನು ಇದಕ್ಕೆ ಒಗ್ಗರಣೆ ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಬಿಡ್ತೀನಿ. 1-3 ಮಿನಿಟ್ಸು ಚೆನ್ನಾಗಿ ಬಾಡಲಿ. ನಾನು ಹೇಳ್ದಂಗೆ ಈರುಳ್ಳಿ ಆಪ್ಷನಲ್ಲು, ನಿಮಗೆ ಈರುಳ್ಳಿ ಬೇಡ ಅಂದರೆ ಅದೇ ಹಾಕದೇ ಇದ್ರೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆ ಈಗ ರೆಡಿಯಾಗಿದೆ ನೋಡಿ. ರೆಡಿ ಆಗಿದ ತಕ್ಷಣ ನೀವು ಹಿಟ್ಟಿಗೆ ಹಾಕೋಬಾರ್ದು. ಬಿಸಿ ಇದ್ದರೆ ಹಿಟ್ಟು ಗಟ್ಟಿ ಗಟ್ಟಿ ಆಗಿಬಿಡತ್ತೆ. ಇದೊಂದು ಸ್ವಲ್ಪ ಆರಿದ ಮೇಲೆ ನೀವು ಹೀಗೆ ನಿಧಾನಕ್ಕೆ ಹಿಟ್ಟಿಗೆ ಎಲ್ಲ ಒಗ್ಗರಣೆನೂ ಟ್ರಾನ್ಸ್ಫರ್ ಮಾಡಿಕೊಂಡು
ಅದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಂಬಿಡಿ ಫ್ರೆಂಡ್ಸ್. ತವ ಬಿಸಿ ಮಾಡ್ಕೊಂಡಿದ್ದೀನಿ, ದೋಸೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಸಾಕು. ಈ ದೋಸೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಹುಳಿ ಹುಳಿಯಾಗಿರುತ್ತೆ. ನಾವು ಸ್ವಲ್ಪ ಇದು ಹಾಕ್ಕೊಂಡ್ವಲ್ಲ ಮೊಸರು, ಅದರಿಂದ ಸ್ವಲ್ಪ ಡಿಫ್ರೆಂಟ್ ಫ್ಲೇವರ್ ಬರುತ್ತೆ. ಈ ದೋಸೆ ತುಂಬ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬೇಯಲಿ ಹೀಗೆ ಇದನ್ನು. ಇದು ಸ್ವಲ್ಪ ಬೇಯೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದೋಸೆ ಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಹೀಗೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಮಾತ್ರ ಈ ದೋಸೆ. ನಿಮಗೆ ತುಪ್ಪ ಬೇಡ, ಎಣ್ಣೆ ಬೇಕು ಅಂತ ಅಂದ್ರೂ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಅಹೆಡ್ ಅಂಡ್ ಯೂಸ್ ಎನಿ ಆಯಿಲ್ ಫಾರ್ ಕುಕಿಂಗ್. ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ನೀವೆಲ್ಲ ಡೆಫಿನೆಟಾಗಿ ಟ್ರೈ ಮಾಡ್ಕೊಂಡು ತಿನ್ನಿ. ಹೇಗೆ ಬಂತು ಟೇಸ್ಟು ಅಂತ ನನಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗ್ರೇಟ್ ಟೈಮ್ ಆ್ಯಂಡ್ ಪ್ಲೀಸ್ ಡೋಂಟ್ ಫೋರ್ಗೆಟ್ ಟು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.